ಬೀದರ್ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ನಡೆದಿದೆ. ಸಮುದಾಯ ಒಂದು ಬ್ರೇಕಿಂಗ್ ಇದೆ, ನೋಡೋಣ ಬನ್ನಿ. ಬೀದರ್ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. 3 ಕೋಟಿ ರೂಪಾಯಿ ಮೌಲ್ಯದ 3 ಕ್ವಿಂಟಲ್ ಗಾಂಜಾ ವಶಕ್ಕೆ ಪಡೆದಿದ್ದಾರೆ. ಅಕ್ರಮ ಸಾಗಾಟದ ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ದಾಳಿ ನಡೆಸಿದ್ದಾರೆ. ಭಂಗೂರು ಚೆಕ್ಪೋಸ್ಟ್ ಬಳಿ ಖಚಿತ ಮಾಹಿತಿ ಮೇರೆಗೆ ದಾಳಿಯನ್ನ ಮಾಡಿದ್ದಾರೆ. ಒರಿಸ್ಸಾದಿಂದ ಮಹಾರಾಷ್ಟ್ರ ರಾಜ್ಯಕ್ಕೆ ಸಾಗಿಸ್ತಾ ಇದ್ದಂತಹ ಗಾಂಜಾ ಜಪ್ತಿ ಮಾಡಿದ್ದಾರೆ. ಲಾರಿ ಸೇರಿದಂತೆ ಗಾಂಜಾ ಲಾರಿ ಕ್ರೆಟಾ ಕಾರ್ ವಶಕ್ಕೆ ಪಡೆದಿದ್ದಾರೆ ಖಾಕಿ ಪಡೆ. 3,19,74,730 ರೂಪಾಯಿ ಗಾಂಜಾ ವಶಕ್ಕೆ ಪಡೆದಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ನೇತೃತ್ವದಲ್ಲಿ ಒಂದು ಕಾರ್ಯಾಚರಣೆ ಆಗಿದೆ. ಮುನ್ನಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ಕಾರ್ಯಾಚರಣೆಯಲ್ಲಿ ಭಾಗಿಯಾದ ಸಿಬ್ಬಂದಿಗಳಿಗೆ ಬಹುಮಾನ ಕೂಡ ಘೋಷಣೆ ಮಾಡಲಾಗಿದೆ. ಖಾಕಿ ಸಿಬ್ಬಂದಿಗಳಿಗೆ ಬಹುಮಾನ ಘೋಷಣೆ ಮಾಡಿರುವಂತಹದ್ದು ಎಸ್ಪಿ ಪ್ರದೀಪ್ ಗುಂಟಿ. ಎಸ್ ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಏನೇನೆಲ್ಲ ಪೊಲೀಸರು ಆರೋಪಿಗಳಿಂದ ವಶಕ್ಕೆ ಪಡೆದಿರುವಂತಹದ್ದು ಅನ್ನೋದನ್ನ ತೋರಿಸ್ತಾ ಹೋಗ್ತಾ ಇರುವಂತಹದ್ದು. ಮೊಬೈಲ್ ಇನ್ನ ಗಾಂಜಾ ಇರ್ಬೋದು, ಗಾಂಜಾ ಬಾಕ್ಸ್ ಗಳನ್ನ ಕೂಡ ತೋರಿಸ್ತಾ ಇರುವಂತಹದ್ದು ದೃಶ್ಯಾವಳಿಯಲ್ಲಿ. ಒಂದು ಲಾರಿ, ಒಂದು ಕ್ರೆಟಾ ಕಾರ್ ಅನ್ನ ಕೂಡ ವಶಕ್ಕೆ ಪಡೆದಿರುವಂತಹದ್ದು ಪೊಲೀಸರು. ಮೊಬೈಲ್, ಹಣ, ಇನ್ನ ಯಾರ್ಯಾರೆಲ್ಲ ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ರು ಅವರಿಗೆಲ್ಲ ಕೂಡ ಶ್ಲಾಘನೆಯನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಎಸ್ ಪಿ. ಒರಿಸ್ಸಾದಿಂದ ಮಹಾರಾಷ್ಟ್ರ ಹೋಗುವ ಒಂದು ಲಾರಿಯಲ್ಲಿ ಗಾಂಜಾ ಸಾಗಣೆ ಆಗ್ತಿರಬಹುದು ಅನ್ನೋ ಮಾಹಿತಿ ಸಿಕ್ಕಿರುತ್ತದೆ. ಆ ಲಾರಿ ಒಟ್ಟಿಗೆ ಒಂದು ಎಸ್ಕಾರ್ಟ್ ವೆಹಿಕಲ್, ಅಂದ್ರೆ ಅವರಿಗೆ ಪ್ರೊಟೆಕ್ಷನ್ಗಾಗಿ ಅಥವಾ ಅವರಿಗೆ ವಾರ್ನಿಂಗ್ ಕೊಡುವುದಕ್ಕೆ ಇನ್ನೊಂದು ವೆಹಿಕಲ್, ಇನ್ನೊಂದು ಕಾರು ಕೂಡ ಈ ಸಾಗಣೆಗೆ ಸುತ್ತ ಈ ಲಾರಿ ಒಟ್ಟಿಗೆ ಹೋಗ್ತಾ ಇದೆ ಅನ್ನೋ ಮಾಹಿತಿ ನಮಗೆ ನಿನ್ನೆ ಬರುತ್ತದೆ. ಮಾಹಿತಿ ಬಂದ ತಕ್ಷಣ ನಾವು ನಮ್ಮ ಹಿರಿಯ ಅಧಿಕಾರಿಗಳು ಐ ಜಿ ಸಾಹೇಬರಿಗೆ ತಿಳಿಸಿ ಒಂದು ತಂಡವನ್ನು ರಚಿಸಿ ಸ್ಪಾಟ್ಗೆ ಕಳಿಸ್ಕೊಡ್ತೇವೆ ಬಂಗೂರು ಚೆಕ್ಪೋಸ್ಟ್ಗೆ. ನಿನ್ನೆ ಈವ್ನಿಂಗ್ ಸುಮಾರು ನೈಟ್ ಟೈಮ್ ಆದ ಮೇಲೆ ನೈಟ್ ಟೈಮ್ ನಮ್ಮ ತಂಡ ಅಲ್ಲಿ ರೈಡ್ಗೆ ಹೋಗ್ತಿರುವಾಗ ಒಂದು ಲಾರಿ ಅನುಮಾನಾಸ್ಪದವಾಗಿ ಹೋಗ್ತಿಂಡು ಬಂದು ಲಾರಿಯನ್ನು ತಡೆ ಅವರು ಶೋಧನೆ ಮಾಡುತ್ತಾರೆ. ಸರ್ಚ್ ಮಾಡಿದಾಗ ಸುಮಾರು 300 ಕಿಲೋ ಗಾಂಜಾ ನಮ್ಮ ಪೊಲೀಸರಿಗೆ ಸಿಕ್ಕಿರುತ್ತದೆ. 300 ಕಿಲೋ ಗಾಂಜಾನ್ನು ಪ್ಯಾಕ್ ಮಾಡಿ ಪ್ರಾಪರ್ಲಿ ಪ್ರೊಫೆಷ್ನಲ್ಲಿ ಪ್ಯಾಕ್ ಮಾಡಿ 300 ಕಿಲೋ ಗಾಂಜಾನ್ನು ಒರಿಸ್ಸಾದಿಂದ ಮಹಾರಾಷ್ಟ್ರಕ್ಕೆ ಸಾಗಣೆ ಮಾಡ್ತಿರುವುದಾಗಿ ಆರೋಪಿ ತಿಳಿಸಿರುತ್ತಾರೆ ನಮಗೆ ಮಾಹಿತಿ. ಎಲ್ಲ ಗಾಂಜಾವನ್ನು ನಾವು ಅಲ್ಲೇ ವಶಪಡಿಸಿಕೊಂಡು ಪ್ರೊಸೀಜರ್ ಪ್ರಕಾರ ಎನ್ ಡಿ ಪಿ ಎಸ್ ಪ್ರೊಸೀಜರ್ ಪ್ರಕಾರ ಸೀಸ್ ಮಾಡಿ ಕೇಸ್ ಮಾಡಿರ್ತೇವೆ. 4 ಆರೋಪಿಗಳನ್ನು ನಾವು ವಶಕ್ಕೆ ಪಡೆದಿದ್ದೇವೆ. ಲಾರಿ ಡ್ರೈವರು, ಡ್ರೈವರ್ ಟಿಗಿನಲ್ಲಿ ಸಾಗಣೆ ಮಾಡ್ತಿರುವವರು, ಅವರಿಗೆ ಪ್ರೊಟೆಕ್ಷನ್ ಆಗಿ ಇನ್ನೊಂದು ಹಿಂಬಾಲಿಸಿಕೊಳ್ತಾ ಬರೋದು ವೆಹಿಕಲಲ್ಲಿ ಇನ್ನೂ ಇಬ್ಬರನ್ನ ವಶಕ್ಕೆ ಪಡೆದಿರ್ತೇವೆ. ಹಾಗೂ ಅವರ ಮೊಬೈಲನ್ನು ಕೂಡ ಸೀಸ್ ಮಾಡಿದ್ದೇವೆ. ಸ್ವಲ್ಪ ಮಟ್ಟದ ಹಣ 9 ರುಪೀಸ್ ಅವರು ಕ್ಯಾರಿ ಮಾಡ್ತಿದ್ದಾರೆ, ಅದನ್ನು ಕೂಡ ನಾವು ವಶಪಡಿದ್ದೇವೆ. ಮಹಾರಾಷ್ಟ್ರ ತಗೊಂಡು ಹೋಗಿ ಅಲ್ಲಿ ಮಾರಬೇಕನ್ನೋದಿಂದ
ಅದನ್ನು ಸಾಗಣೆ ಮಾಡ್ತಾ ಇದ್ದೇವೆ ಅಂತ ಅವರು ನಮಗೆ ತಿಳಿಸಿರುತ್ತಾರೆ. ಸೊ ಯೆಸ್ಟರ್ಡೇ ನಮ್ಮ ಇಡೀ ತಂಡ ಲಾಂಜ ರೈಡನ್ನು ಯಶಸ್ವಿಯಾಗಿ ನಿನ್ನೆ ಮಾಡಿದ್ದಾರೆ. ಸೊ ಅದನ್ನು ನಿಮ್ಮ ಮೀಡಿಯಾ ಮುಖಾಂತರ ನಾನು ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.